ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಚಾಗ ಇದು ಮುಜರಲಿಕೆ ಡಿಪಾರ್ಟ್ಮೆಂಟ್ ಇದ್ದಿದ್ದು. ಆದರೆ ಇದು ದೇವಸ್ಥಾನ ಇದು ತುಂಬ ಹಳೆ ಕಾಲದ್ದು, ತುಂಬ ಹಳೆ ಕಾಲದ್ದು. ಆದರೆ ಇದು 300 ವರ್ಷದ ಮೇಲಾಗಿದೆ. ತುಂಬ ಪ್ಲೇಸು, ತುಂಬ ಜನಪದ ಇದೆ. ಆದರೆ ಶೂಟಿಂಗ್ ಪ್ಲೇಸ್ ಇದು. ಇದು ಕಾಶಿ ವಿಶ್ವನಾಥಕ್ಕಿಂತ ಒಂದು ಗುಲ್ಗಂಜೆ ಜಾಸ್ತಿ ಇದೆ. ಅದೇ ತುಂಬ ಇದಿದೆ, ತುಂಬ ನೋಡೋಂಥ ಸ್ಥಳ ಇದು. ಕಾವೇರಿ ಇದೆ ಶೂಟಿಂಗ್ ಪ್ಲೇಸು. ಇದು ತುಂಬ ಜನಪದ ಇದ್ದಾರೆ. ಟಿಪ್ಪು ಸುಲ್ತಾನರು, ಮಧ್ಯದ ಟಿಪ್ಪು ಸುಲ್ತಾನ್ ಅವ್ರ ತಂದೆಯವರು ನವಾಬ್ ಹೈದರಲಿ ಖಾನ್ ಬಾತು, ಕಡೆ ಲಾಸ್ಟ್ ಟಿಪ್ಪು ಸುಲ್ತಾನ್ ಅವ್ರ ತಾಯಿ ಫಕ್ರು ನಿಶಾ ಫಾತಿಮಾ ಬೇಗ್, ತಾಯಿ ತಂದೆ ಮಗ. ಈ ಬಿಲ್ಡಿಂಗ್ನ ಟಿಪ್ಪು ಸುಲ್ತಾನ್ಗೆ ಕಟ್ಸಿದ್ದು ತಾಯಿ ತಂದೆಗೋಸ್ಕರ 1784. ಅಂದರೆ ಮುಂಚೆ ತಿರೋದು 1782 ತಂದೆ ತಿರೋದಾಗ ಇನ್ನು ಬಿಲ್ಡಿಂಗ್ ಕಟ್ಟಿದೆ ಓಪನ್ ಪ್ಲೇಸ್ನಾಗ. 1784 ಟಿಪ್ಪು ಸುಲ್ತಾನ್ ತಾಯಿ ತೀರ್ಕೊಂಡ ಮೇಲೆ ಟಿಪ್ಪು ಸುಲ್ತಾನ್ ತಾಯಿ ತಂದೆ ಪ್ರೀತಿಗೋಸ್ಕರ ಇದನ್ನ ಕಟ್ಟಿಸಿ ಅವ್ರಿಗೋಸ್ಕರ ಜಾಗ ರಿಸರ್ವ್ ಮಾಡಿಕೊಂಡಿತ್ತು. ಇವ್ರು 1799 ಬ್ರಿಟಿಷ್ ಮೇಲೆ ವಾರ್ ಮಾಡ್ತಾ ಇದ್ದಿದ್ದಂತೆ. ಬ್ರಿಟಿಷ್ನ ಜೊತೆಯಲ್ಲಿ ದೇಶಕ್ಕೋಸ್ಕರ ಮುಂಚೆ ಹೋರಾಡಿದ ಟಿಪ್ಪು ಸುಲ್ತಾನರು 1799 ಮೋಸ್ತಿದ್ದ ಸುಲ್ತಾನ್ ಅಲ್ಲಿಂದ 4 ಕಿಲೋಮೀಟರ್ ಆಗಿ ಅಲ್ಲಿಂದ ಅವ್ರು ಬಾಡಿ ತಂದು ತಾಯಿ ತಂದೆ ಪಕ್ಕದಲ್ಲೇ ಸಮಾಧಿ ನೋಡಿ, ಬಣ್ಣ ನೋಡಿ. ಅವ್ರ ಕಾಲದ 240 ವರ್ಷ ಹಳೆ ಟಿಪ್ಪು ಸುಲ್ತಾನ್ಗೆ ಇಟ್ಟುಕೊಂಡಿದ್ರು ಟೈಗರ್ ಆಫ್ ಮೈಸೂರು ಅಂತ. ಆ ಟೈಗರ್ ಮೇಲೆ ಪಟ್ಪಟೆ ಬರುತ್ತಲ್ಲ, ಪಟ್ಪಟೆ ಥರ ಗೋಡೆ ಮೇಲೆಲ್ಲ ಮುಟ್ಸಿದ್ರು. ಇದಕ್ಕೆ ಇಂಡೆಂಟಿ ಮಾಡಲ್ಲ, ಏನಾರ ಕಪ್ಪಾಗೋದ್ರೆ ಕೆಮಿಕಲ್ನಲ್ಲಿ ವಾಶ್ ಮಾಡಿದೆ. ಈ ಗುಮ್ಮಸ್ಗೆ 3 ಬಾಕ್ಲಿದೆ. ಈ 3 ಬಾಕ್ಲು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಎಲ್ಲ ಬೆಳ್ಳಿ ಬಂಗಾರದ ಬಾಕ್ಲುಗಳು ಪೂರ್ತಿ ಇರೋದ ನಂತರ ಎಲ್ಲ ಬ್ರಿಟಿಷ್ನವರೆಲ್ಲ ರೊಟ್ಟಿ ಮಾಡ ಹಲವಸೆ ಕಪ್ಪು ಬಂಗಗಳು ಕಾಣಿಸ್ತವೆ. ಕಲರ್ ಪಾಲಿಸಲ್ಲ ಒರಿಜಿನಲ್ ಕಲ್ಲು ಕಲ್ಲೆಸು ಸಂಗೇಸಿಯ ಟಿಪ್ಪು ಕಾಲದಲ್ಲಿ 1 ಗಂಬದ ಬೆಲೆ 10,000 ರೂಪಾಯಿ, ಈಗಿನ ಬೆಲೆ 3-4 ಲಕ್ಷ ರೂಪಾಯಿ ಮೇಲ. ಅದಕ್ಕೆ ತಿಂಗಳು ಒಂದ್ಸತಿ ಕೊಪ್ಪರೆಣ್ಣೆ ಹಚ್ಚಿದ್ವಿ ಶೈಲಿಗೋಸ್ಕರ. ತಂದೆ ಮತ್ತು ಮಗ 36 ವರ್ಷ ರಾಜೀವರ ಮಾಡ್ತಾರೆ, ಅದಕ್ಕೆ ಸುತ್ತ 36 ಕಂಬ ಹಾಕಿದ್ದಾರೆ.